पडुबिद्रि बीडु बळिय निवासी उमेश पूजारी एंबुवरु मुल्कि कार्नाडिन अंगडियोंदरल्लि खरीदि माडिद उप्पिनकायि बाटल ओळगडे सत्त हल्लि पत्तेयागिद्दु केल क्षण मने मंदि आतंकपट्टिद्दारे। ಕೆಲ ದಿನಗಳ ಹಿಂದೆ ಮನೆ ಮಂದಿಯೊಂದಿಗೆ ಕರ್ನಾಟಕಕ್ಕೆ ಹೋದಾಗ ಅಂಗಡಿಯೊಂದರಲ್ಲಿ ಡಿಕೆ ಹೋಮ್ ಪ್ರಾಡಕ್ಟ್ ಎಂಬ ಹೆಸರಿನ ಸಂಸ್ಥೆಯೊಂದರ ಸ್ಟಿಕ್ಕರ್ ಬಳಸಿದ ಬಾಟಲ್ನಲ್ಲಿ ಉಪ್ಪಿನಕಾಯಿ ಖರೀದಿ ಮಾಡಲಾಗಿತ್ತು। ಒಂದೆರಡು ದಿನ ಉಪಯೋಗಿಸಿದ ಬಳಿಕ ಆ ಬಾಟಲ್ ಒಳಭಾಗದಲ್ಲಿ ಕರಗಿ ಹೋಗುವ ಸ್ಥಿತಿಯಲ್ಲಿದ್ದ ಇಡಿ ಹಲ್ಲಿ ಪತ್ತೆಯಾಗಿದ್ದು ಅದನ್ನ ಉಪಯೋಗಿಸಿದ ಮನೆ ಮಂದಿ ವಾಂತಿ ಮಾಡಿಕೊಂಡಿದ್ದಾರೆ। ಮನೆ ಮಂದಿ ತಕ್ಷಣ ವೈದ್ಯರನ್ನ ವಿಚಾರಿಸಿ ಆತಂಕ ನಿವಾರಣೆ ಮಾಡಿಕೊಂಡಿದ್ದಾರೆ। ಈ ಬಗ್ಗೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಮೋಹನ್ದಾಸ್ ಎಂಬುವರು ಸಾರ್ವಜನಿಕವಾಗಿ ಮಾರಾಟ ನಡೆಸುವ ಇಂತಹ ಚಂದ್ರು ತಿನ್ನುವ ಆಹಾರ ತಯಾರಿಸುವಾಗ ಬಹಳಷ್ಟು ಜಾಗೃತೆ ವಹಿಸಬೇಕಾಗಿದ್ರು ಇಲ್ಲಿ ನಿರ್ಲಕ್ಷ ಎತ್ತು ಕಾಣುತ್ತಿದೆ ಎಂದು ಹೇಳಿದರು। ಇದೊಂದು ಅಂಬಡೆ ಉಪ್ಪಿನಕಾಯಿ ಅಂತ ಹೋಮ್ ಪ್ರಾಡಕ್ಟ್ ಟಿಕೆ ಹೋಮ್ ಪ್ರಾಡಕ್ಟ್ ಅಂಬಡೆ ಉಪ್ಪಿನಕಾಯಿ ಇದು ಯಜಮಾಡಿಯ ಒಂದು ಮನೆಯವರು ಖರೀದಿಸಿದ್ದಾರೆ ಖರೀದಿಸಿ ಊಟ ಕೂಡ ಮಾಡಿದ್ದಾರೆ ಊಟ ಮಾಡಿ ಸಂಜೆ ಹೊತ್ತಿಗೆ ಮಕ್ಕಳೆಲ್ಲ ವಾಂತಿ ಮಾಡಿದ್ದಾರೆ ವಾಂತಿ ಮಾಡುವಾಗ ಪರಿಶೀಲಿಸುವಾಗ ಇದರೊಳಗೆ ಒಂದು ಹಲ್ಲಿ ಸತ್ತು ಕೊಳ್ತು ಹೋಗಿದೆ ಇದು ಹೋಮ್ ಪ್ರಾಡಕ್ಟ್ ತಕೊಂಡಿದ್ದಾರೆ ಹಲ್ಲಿ ಸತ್ತು ವಾಂತಿ ಎಲ್ಲ ಆಗಿದೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ಈಗ ನೇರ ಹೊಣೆ ಆಗ್ತಾರೆ ಯಾರು ಅಧಿಕಾರಿಗಳು ಇದು ಫುಡ್ ಇನ್ಸ್ಪೆಕ್ಟರ್ಗಳೆಲ್ಲ ಪರ್ಮಿಷನ್ ಕೊಡ್ತಾರೆ ಹೇಗೆ ಕೊಡ್ತಾರೆ ಜಾಗ ಪರಿಶೀಲನೆ ಮಾಡುವುದಿಲ್ಲ ಅದರ ಮಾಡೆಲ್ಲ ಪರಿಶೀಲನೆ ಮಾಡುವುದಿಲ್ಲ ಸೀದಾ ಸೈನ್ ಹಾಕಿ ಕೊಡ್ತಾರೆ ಈಗ ಇದಕ್ಕೆ ಯಾರು ಹೊಣೆ ಈಗ ಮಕ್ಕಳೆಲ್ಲ ಶಾಲೆಗೆ ಹೋಗುವಾಗ ತಗೊಂಡು ಹೋಗ್ತಾರೆ ಶಾಲೆಯಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಷ್ಟು ಟೈಮಿಂಗ್ ಇರುವುದಿಲ್ಲ ಅಲ್ಲಿ ಅಂದರೆ ಪಾಯ್ಸನ್ ತುಂಬ ಪಾಯ್ಸನ್ ಅಲ್ಲಿ ಅಂದರೆ ಇದಕ್ಕೆ ಯಾರು ಇದಕ್ಕೆ ನೇರ ಹೊಣೆ ಹಾಕ್ತಾರೆ ಇವರು ಯಾರು ಅಧಿಕಾರಿಗಳು ಫುಡ್ ಇನ್ಸ್ಪೆಕ್ಟರ್ ಅವರು ವಿಸಿಟ್ ಕೊಡಬೇಕು ಅಲ್ಲಿಗೆ ತಿಂಗಳಿಗೆ ಒಮ್ಮೆ ಆದರೂ ವಿಸಿಟ್ ಕೊಡಬೇಕಲ್ಲ ಈಗ ಇದು ಹೋಮ್ ಪ್ರಾಡಕ್ಟ್ನವರು ಅದು ಕೊಡಲಿ ಪರ್ಮಿಷನ್ ಎಲ್ಲರೂ ದುಡಿಬೇಕು ಹಾಗೆ ಆದರೂ ಇದು ಪರಿಶೀಲನೆ ಮಾಡಿದ್ರೆ ಈಗ ಅಜಾಗರೂಕತೆ ಮಾಡಿ ಎಲ್ಲ ಹೀಗೆ ಮಾಡ್ತಾರೆ ಮತ್ತೆ ಒಟ್ರಾಸಿ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಇದಕ್ಕೆ ಯಾರನ್ನು ದುಡಿದ್ರು ಇನ್ನು ಇದಕ್ಕೆ ನೇರ ಹೊಣೆ ನಾವು ಹೇಳುವುದು ಅಧಿಕಾರಿಗಳಿಗೆ ಹೋಮ್ ಪ್ರಾಡಕ್ಟ್ ಕೊಡುವಾಗ ಅದಕ್ಕೆ ಅವರಿಗೆ ಜವಾಬ್ದಾರಿ ಬೇಕು ಎಲ್ಲ ಪರಿಶೀಲನೆ ಮಾಡಬೇಕು ಹೋಗಿ ತಿಂಗಳಿಗೊಮ್ಮೆ ಇವರು ನಮಗೆ ಫುಡ್ ಇನ್ಸ್ಪೆಕ್ಟರ್ ಯಾರು ಅಂತಲೇ ಗೊತ್ತಿರಲಿಲ್ಲ ಹಾಗೆ ಉಂಟು ಪರಿಸ್ಥಿತಿ ಇಲ್ಲಿ।